ಸ್ನೇಹಿತರೆ, ಈ ನಾಲ್ಕು ಗಡಿಯಾರಗಳು ಒಂದು ಸ್ಕ್ರಾಪ್ ಅಂಗಡಿಯಲ್ಲಿ ನನಗಾಗಿ ಕಾಯ್ತಿದ್ದವು. ಸ್ಕ್ರಾಪ್ ಅಂಗಡಿಯ ಮಗ ಒಂದು ಸಣ್ಣ ಕೆಲಸ ಮಾಡಿಸೋಕೆ ನಮ್ಮ ವರ್ಕ್ಶಾಪ್ಗೆ ಬಂದಿದ್ರು. ಇಲ್ಲಿ ಇಟ್ಟಿದ್ದ ಆಂಟಿಕ್ ಐಟಮ್ ಎಲ್ಲ ನೋಡಿ ಅವರು, ಅಣ್ಣ ನಮ್ಮ ಶಾಪ್ ನಲ್ಲಿ ಒಂದು ಗಡಿಯಾರ ಇದೆ, ನಿಮಗೆ ಬೇಕಾ ಅಂತ ಕೇಳಿದ್ರು. ತಕ್ಷಣ ನನ್ನ ಸ್ನೇಹಿತನಿಗೆ, ಬನ್ನಿ ಇಲ್ಲೇ ಒಂದು ಚಿಕ್ಕ ಬೇಟೆ ಇದೆ ಆಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದೆ. ಸ್ಕ್ರಾಪ್ ಅಂಗಡಿಗೆ ಹೋದ ತಕ್ಷಣ ಅಲ್ಲಿ ನೋಡಿದ್ರೆ ನಾಲ್ಕು ಗಡಿಯಾರಗಳು ಒಂದರ ಮೇಲೆ ಒಂದು ಇಟ್ಟಿದ್ದಾರೆ. ಧೂಳಿನಲ್ಲಿ ಅವು ಕಾಣಿಸ್ತಿರಲಿಲ್ಲ. ತಕ್ಷಣ ಅಲ್ಲಿಂದ ನಾಲ್ಕು ಗಡಿಯಾರಗಳನ್ನು ತೆಗೆದು ಅವರ ಹತ್ತಿರ ವ್ಯವಹಾರ ಮಾಡಿದೆ. ವ್ಯವಹಾರ ಇಬ್ಬರಿಗೂ ತೃಪ್ತಿ ಆಯಿತು. ನಂತರ ಒಂದು ಆಟೋ ಮಾಡಿಕೊಂಡು ನನ್ನ ವರ್ಕ್ಶಾಪ್ಗೆ ತಂದು. ಹಲೋ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನೀವು ಹಾಸನದಲ್ಲಿ ಸುಮಾರು 50-60 ವರ್ಷದಿಂದ ವಾಸ ಮಾಡ್ತಾ ಇದ್ರೆ ನಿಮ್ಗೆ ಜ್ಞಾಪಕ ಇರಬಹುದು, ಹೊಸ್ಲೈನ್ ರೋಡ್ ನಲ್ಲಿ ಬಾರ್ಲಿನ್ ಮಸೀದಿ ಮುಂಭಾಗ ನಮ್ ತಾತನ HNCM ಅಂದ್ರೆ ಹಾಸನ್ ನಬಿ ಸಾಬ್ ಸೈಕಲ್ ಮಾರ್ಟ್. ನನಗೆ ತಿಳಿದಿರೋ ಹಾಗೆ ಇದು ಹಾಸನದ ಸೈಕಲ್ ಶಾಪ್ ನಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬರೋ ನಂಬರ್ 1 ಸೈಕಲ್ ಶಾಪ್ ಹಾಗೂ ಗಡಿಯಾರ ರಿಪೇರಿ ಅಂಗಡಿ. ನಮ್ಮ ತಾತ ಒಂದು ಒಳ್ಳೆಯ ಗಡಿಯಾರ ಟೆಕ್ನಿಷಿಯನ್. ನಾನು ಚಿಕ್ಕವನಿದ್ದಾಗ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಮಾಡೋ ರಿಪೇರಿ ಕೆಲಸನೆಲ್ಲ ನೋಡಿಕೊಂಡು ಮನೆಗೆ ಬಂದು ಮನೆಯಲ್ಲಿರೋ ಚೆನ್ನಾಗಿ ನಡೀತಾರೋ ಗಡಿಯಾರ ಕೆಡಿಸ್ತಿದ್ದೆ. ಈ ದಿನ ಈ ಗಡಿಯಾರ ಎಲ್ಲ ನೋಡಿ ಅವರ ನೆನಪಾಗ್ತಾ ಇದೆ ನನಗೆ. ಈ ದಿನ ಈ ವಿಡಿಯೋ ಅವರ ನೆನಪಿಗಾಗಿ. ಸುಮಾರು 75 ವರ್ಷ ಹಳೆಯ ನಂಬರ್ 1 ವಾಚ್ ಮೆಕ್ಯಾನಿಕ್ ನಬಿ ಸಾಹೇಬರು ನಮ್ಮ ತಾತ, ಹಾಗೂ ಸ್ಟಿಕ್ ಫೈಟರ್ ಲಾಟಿ ಪೈಲ್ವಾನರು. ವಾವ್, ಮೆಕ್ಯಾನಿಸಮ್ ಚೆನ್ನಾಗಿದೆ. ಸ್ವಲ್ಪ ಆಯಿಲ್ ಸರ್ವಿಸ್ ಮಾಡಿದ್ರೆ ಗಡಿಯಾರ ಚೆನ್ನಾಗಿ ಓಡಬಹುದು. ಪೆಂಡಾಲಮ್ ಚೆನ್ನಾಗಿದೆ. ಕೀ ಇದ್ರದ್ದು ಒರಿಜಿನಲ್ ಅಲ್ಲ ಅಂತ ಕಾಣಿಸ್ತಾ ಇದೆ. ಇದು ಯಾವುದೋ ಡೂಪ್ಲಿಕೇಟ್ ಕೀ, ಮೋಸ್ಟ್ಲಿ ಕೀ ಕಳೆದೋಗಿ ಡೂಪ್ಲಿಕೇಟ್ ತಂದಿದ್ದಾರೆ. ಬಾಡಿ ಲೈನಲ್ಲಿ ಸ್ವಲ್ಪ ಸುಧಾರಿಸ್ಬೇಕು. ಒಳ್ಳೆ ಗಡಿಯಾರ ಸ್ನೇಹಿತರೆ ಇದು. ಪರವಾಗಿಲ್ಲ, ಇದನ್ನು ಸುಧಾರಿಸ್ಬೋದು ಸ್ನೇಹಿತರೆ, ಆದರೆ ಇದ್ರ ಒರಿಜಿನಾಲಿಟಿ ಮಾತ್ರ ಹಾಳಾಗಬಾರ್ದು. ಆ ರೀತಿ ಜೋಪಾನವಾಗಿ ಕ್ಲೀನ್ ಮಾಡಬೇಕಿದನ್ನು. ನಿಧಾನಕ್ಕೆ ಒಂದೊಂದೇ ಐಟಮ್ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಮಾಡ್ಬೋದು. ಅಂದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಕೆಲವು ಕಬ್ಬಿಣದ ಐಟಮ್ ಇದ್ರೆ ರೆಸ್ಟ್ ಹಿಡಿದಿರುತ್ತೆ, ಅದು ಹಾಗೆ ಮುರ್ಕೋಬಿಡುತ್ತೆ, ಓಪನ್ ಮಾಡೋಕ್ಕಾಗಲ್ಲ. ಆ ಥರದನ್ನು ಮುಟ್ಟಕ್ಕೂ ಹೋಗಬಾರ್ದು, ಆ ಜಾಗಕ್ಕೆ ಹಂಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲೆಲ್ಲ ಈಸಿಯಾಗಿ ಬರ್ತಾ ಇದೆ, ಆ ಥರ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ನನಗೆ, ಕ್ಲಿಯರ್ ಆಗಿ ಬರ್ತಾ ಇದೆ. ಸ್ವಲ್ಪ ಟೈಟ್ ಇದೆ, ಅದು ಓಪನ್ ಮಾಡೋದು ಬೇಡ. ಈ ಕಡೆಯಿಂದ ಹಂಗೆ ಗ್ಲಾಸ್ ಬರುತ್ತೆ. ಹಾಂ, ಬಂತು. ಓಕೆ, ಈಗ ಸ್ವಲ್ಪ ಲೈಟಾಗಿ ನೀರು ಚಿಮ್ಸ್ಕೊಂಡು ಅದರಲ್ಲಿ ಬ್ರಷಲ್ಲಿ ಹಲ್ಲಿನ ಬ್ರಷ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಶಾಂಪು ಹಾಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕು. ಹೆಚ್ಚು ಕಮ್ಮಿ ಎಲ್ಲ ಧೂಳೆಲ್ಲ ಕ್ಲಿಯರ್ ಆಗ್ಬೋದು. ಆಗ್ತಾ ಇದೆ ನೋಡುವ. ಯಾವುದಾದ್ರು ಶಾಂಪು ಸರಿ ಸ್ನೇಹಿತರೆ, ಸ್ವಲ್ಪ ಶಾಂಪು ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗುತ್ತೆ. ಈ ಥರ ನಿಮ್ಮ ಮನೆಯಲ್ಲೂ ಈ ಥರ ಹಳೆ ವ್ಯವಸ್ಥೆ ಏನಾದರೂ ಇಟ್ಟಿದ್ರೆ ಅದನ್ನು ಕ್ಲೀನ್ ಮಾಡಿ ಜೋಪಾನವಾಗಿ ಎತ್ತಿಡಿ. ಮುಂದಿನ ಬರೋ ನಮ್ಮ ಪೀಳಿಗೆಗಳು ಕೈಯಿಂದ ಮುಟ್ಟಿ ಕಣ್ಣಿಂದ ಆನಂದಿಸಬಹುದು, ಇಲ್ಲ ಅಂದ್ರೆ ಬರೀ ಪೇಪರಲ್ಲಿ ಪುಸ್ತಕದಲ್ಲಿ ಮಾತ್ರ ನೋಡ್ಬೇಕಾಗುತ್ತೆ. ಈ ತರ ಹಳೆ ವಸ್ತುಗಳೆಲ್ಲ ದಿನ ಕಳೆದಂತೆಲ್ಲ ಕಾಣೆಯಾಗ್ತಾ ಇದ್ದಾವೆ. ನೋಡೋಕೆ ಅಪರೂಪವಾಗಿ ಸಿಗ್ತಾ ಇರೋದು ಈಗ. ಇದ್ರ ಮಿಷಿನ್ ಚೆನ್ನಾಗಿದೆ, ಏನು ಫಾಲ್ಟ್ ಇಲ್ಲ ಅನ್ನಂಗೆ ಕಾಣಿಸ್ತಾ ಇದೆ. ನೋಡೋಣ, ಎಲ್ಲ ನೀರಲ್ಲಿ ಕ್ಲೀನ್ ಆಗಿದೆ. ಈಗ ಇದಕ್ಕೆ ಈ ಪಾಲಿಶು ಯಾವುದಾದ್ರು ಸರಿ, ಪಾಲಿಶು ವುಡ್ ಪಾಲಿಶ್. ನನ್ನ ಹತ್ರ ಇದಿತ್ತು ಏಷ್ಯಂದು, ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರು ವುಡ್ ಪಾಲಿಶ್ ಲೂಸ್ ಐಟಮಲ್ಲೂ ಸಿಗುತ್ತೆ ಅದು, ಅದನ್ನು ನೀವು ತಂದು ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಈ ಥರ ಇದ್ದರೆ. ಲೈಟಾಗಿ ಒಂದು ಕೊಟ್ಟು ಈ ಥರ ಬನೀನ್ ಬಟ್ಟೆ ಕಟ್ ಮಾಡಿಕೊಂಡು ಸ್ಮೂತಾಗಿ ಒಂದು ಕೊಟ್ಟು ಕ್ಲಿಯರ್ ಆಗೋದು ಸಾಕಿದಕ್ಕೆ.
ಸ್ವಲ್ಪ ಶೈನಿಂಗ್ ಬರಲಿ ಅಂತ ಅಷ್ಟೇ, ಬೇರೆ ಏನೇನಿಲ್ಲ. ವಾಶ್ ಮಾಡಿದ್ಮೇಲೆ ಸ್ವಲ್ಪ ಡಲ್ ಇದೆ ಅಲ್ಲ ಕಲರು, ಸ್ವಲ್ಪ ಶೈನಿಂಗ್ ಬರುತ್ತೆ ಇದರಲ್ಲಿ. ಇಷ್ಟ ಇದ್ರ ಕೆಲಸ, ಸುಮ್ಮನೆ ಒರೆಸ್ಬಿಟ್ರೆ ಸಾಕು. ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಬಿಡೋಣ. ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಆಯಿಲ್ ಮಾಡಿಲ್ಲ. ಸೌಂಡ್ ಸ್ವಲ್ಪ ಸ್ಮೂತ್ ಆಗಿದೆ, ಮೊದಲು ತುಂಬ ರಫ್ಫಾಗಿ ಬರ್ತಾ ಇತ್ತು, ಕೇಳಿಸ್ತಾ ಇರ್ಬೋದಲ್ಲ, ತುಂಬ ಸ್ಮೂತಾಗಿ ಬರ್ತಾ ಇದೆ ಸೌಂಡು. ಈ ಕ್ಯಾಬಿನೆಟ್ ಪಾಲಿಶ್ ಮಾಡಿದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಮೆಕಾನಿಸಮ್ ಹಳೆ ಫಿಟ್ಟಿಂಗ್ ಅಲ್ಲಿ ಏನು ಹೋಲ್ ಇತ್ತು ಅದೇ ಹೋಲಿಗೆ ಕರೆಕ್ಟ್ ಆಗಿ ಕೂರ್ಸಿದ್ರೆ ಡೈರೆಕ್ಷನ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ, ಕೆಲವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಹೇಗೆ ನಡೆಯುತ್ತೆ ಅಂತ. ಇದಕ್ಕೆ ವಾರಕ್ಕೊಂದ್ಸಲ ಕೀ ಕೊಡಬೇಕು, ಒಂದು ಗಂಟೆ ಹೊಡೆಯೋದಕ್ಕೆ, ಇನ್ನೊಂದು ವಾಚ್ ನಡೆಯೋದಕ್ಕೆ. ವಾರ ಮುಗಿದ್ಮೇಲೆ ಕೀ ಕೊಡಲಿಲ್ಲ ಅಂದರೆ ಗಡಿಯಾರ ನಿಂತು ಹೋಗೋದು, ನಡೀತಾ ಇರಲಿಲ್ಲ. ಈಗಿನ ಗಡಿಯಾರ ಎಲ್ಲ ಒಂದು ಚಿಕ್ಕ 5 ರೂಪಾಯಿ 10 ರೂಪಾಯಿ ಶೆಲ್ ಹಾಕಿದ್ರೆ ಒಂದೊಂದು ವರ್ಷ ನಡೆಯುತ್ತೆ. ವರ್ಷಕ್ಕೊಂದು ಶೆಲ್ ಹಾಕಿದ್ರೆ ಸಾಕು, ವರ್ಷ ಎಲ್ಲ ನಡೆಯುತ್ತೆ ಕಣೋ. ಇದಕ್ಕೆ ಯಾರು ವಾರ ವಾರ ಕೀ ಕೊಡ್ತಾರೆ, ಒಂದು ದಿನ ಮಿಸ್ ಆದರೂ ನಿಂತೋಗುತ್ತೆ ಕಣೋ ಅಂತ ಈ ಥರ ಅಮೂಲ್ಯವಾದ ವಸ್ತುಗಳೆಲ್ಲ ಮೂಲೆಗೆ ಹಾಕಿದ್ರು. ಅಂಗಡಿಲಿ ಸಿಗೋ ಶೋಕಿ ಪೀಸ್ ಥರ ಪ್ಲಾಸ್ಟಿಕ್ ತುಂಡುಗಳನ್ನು ತಗೊಬಂದು ಗೋಡೆಗೆ ನೇತು ಹಾಕ್ಕೊಂಡ್ರು. ನಿಮಗೇನಾದರೂ ಈ ಥರ ಆ್ಯಂಟಿಕ್ ಐಟಮ್ ಸಿಕ್ಕಿದ್ರೆ ಅದನ್ನು ನಾಶ ಮಾಡಬೇಡಿ, ಜೋಪಾನವಾಗಿ ಕಾಪಾಡಿಡಿ, ಮುಂದಿನ ಬರೋ ಪೀಳಿಗೆಗೆ ಉಪಯೋಗ ಆದರೂ ಆಗ್ಬೋದು. ಈ ಗಡಿಯಾರದಲ್ಲಿ ಎಲ್ಲ ಸ್ಪೇರು ಒರಿಜಿನಲ್ ಕಂಡೀಷನಲ್ಲೇ ಇದೆ, ಯಾವುದು ಹಾಳಾಗಿಲ್ಲ. ಆದರೆ ಕೀ ಮಾತ್ರ ಒಂದು ಹಾಳಾಗಿದೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಒರಿಜಿನಲ್ ಕಂಡೀಷನಲ್ಲೇ ಇದೆ. ನನಗೆ ಫಿಟ್ಟಿಂಗ್ ಮಾಡೋದ್ರಲ್ಲೂ ಯಾವುದು ಕಷ್ಟ ಆಗ್ತಾಯಿಲ್ಲ, ಎಲ್ಲ ಈಸಿಯಾಗಿ ಫಿಟ್ಟಿಂಗ್ ಮಾಡ್ಬೋದು, ಸುಲಭವಾಗಿ ಫಿಟ್ಟಿಂಗ್ ಆಗ್ತಾ ಇದೆ. ಮುಕ್ಕಾಲು ಭಾಗ ಫಿಟ್ಟಿಂಗ್ ಆಗಿ ಹೋಗಿದೆ, ಇನ್ನೇನು ಸ್ವಲ್ಪ ಈ ಬೆಲ್ ಅಡ್ಜಸ್ಟ್ ಮಾಡಿಬಿಟ್ಟು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ರೆ ಕೆಲಸ ಎಲ್ಲ ಮುಗ್ದಂಗೆನೆ. ಈ ಗ್ಲಾಸ್ ಫಿಟ್ಟಿಂಗ್ ಮಾಡೋಕ್ಕೂ ಏನು ಕಷ್ಟ ಏನಿಲ್ಲ. 4 ಪಿನ್ ಇದ್ದಾವೆ 4 ಸೈಡು ಮೂಲೆಯಲ್ಲಿ, ಕಾರ್ನರಲ್ಲಿ. ಆ ಪಿನ್ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಅದಷ್ಟು ಶಾರ್ಪ್ ಆಗಿದೆ, ಹೋಗಿ ಪ್ರೆಸ್ ಆಗಿ ಕೂತ್ಕೊಬಿಡುತ್ತೆ, ಈಸಿಯಾಗಿ ಫಿಟ್ಟಿಂಗ್ ಮಾಡ್ಬೋದು. ಅಂದರೆ ಎಲ್ಲ ಸುಲಭವಾಗಿ ಮಾಡಿರ್ತಾರೆ ಆ ಟೈಮಲ್ಲಿ, ಈಗೆಲ್ಲ ಸ್ವಲ್ಪ ಫೋರ್ಸಾಗಿ ಏನಾದರೂ ಕೀಳಕ್ಕೆ ಹೋದ್ರೂ ಪಟ್ ಅಂತ ಮುರಿದೋಗುತ್ತೆ. 5 ರೂಪಾಯಿ ಕ್ವಿಕ್ ಫಿಕ್ಸ್. ಪಿನ್ನಿಗೆ ಈ ಸಣ್ಣ ಹ್ಯಾಮರಿಂದ ಒಂದು ಸ್ವಲ್ಪ ಜೋರಾಗಿ ಏಟ್ ಹಾಕಿದ್ರೆ ಸಾಕು, ಅದು ಲಾಕ್ ಆಗಿಬಿಡುತ್ತೆ. ಮತ್ತು ತೆಗಿಯೋಕ್ಕೂ ತುಂಬ ಸುಲಭ ಇರುತ್ತೆ, ಅದು ಈಸಿಯಾಗಿ ತೆಗಿಬೋದು. ಹೆಚ್ಚು ಕಮ್ಮಿ ಕೆಲಸ ಮುಗೀತು, ಹೆಂಗ್ ಕಾಣ್ತಾ ಇದೆ ನೋಡಿ. ಮೊದಲಿದ್ದ ಸ್ಥಿತಿಲಿ ಈಗಿರೋ ಸ್ಥಿತಿಲಿ ಯಾವ ತರ ಕಾಣಿಸ್ತಾ ಇದೆ. ಇದು ನನ್ನ ಹಳೆ ಗಡಿಯಾರ, ಇದು ಇವತ್ತು 4ರಲ್ಲಿ ಬಂದಿರೋ ಮೊದಲನೇ ಗಡಿಯಾರ. ಇದು ಬಿಟ್ಟರೆ ಇನ್ನೂ ಬೇರೆ ಗಡಿಯಾರನೂ ಇದಾವೆ, ಅಲ್ಲಿ ಕೆಳಗಡೆ ಇದೆ, ನೋಡ್ತೀನಿ, ತೋರ್ಸಕ್ಕಾದ್ರೆ ತೋರಿಸ್ತೀನಿ ಇರಿ. ಹಾಂ ನೋಡಿ, ಇಲ್ಲಿ ಇಲ್ಲಿ ಬಾಟಮಲ್ಲಿದೆ ನೋಡಿ. ಹಾಂ, ಒಂದು ಕೀ ಕೊಟ್ಟಿಲ್ಲ, ಅದು ನಿಂತಿದೆ, ಇದು ನಡೀತಾ ಇದೆ ನೋಡಿ ಟೈಮ್ ಇದರಲ್ಲೂ. ಹಾಗೆ ಈ ಎಲೆಕ್ಟ್ರಾನಿಕ್ ಗಡಿಯಾರದಲ್ಲೂ ನೋಡಿ, ಇದರಲ್ಲೂ ಸೇಮ್ ಇದೆ, ಹೆಚ್ಚು ಕಮ್ಮಿ 1 ನಿಮಿಷ ಹೆಚ್ಚು ಕಮ್ಮಿ ಇರ್ಬೋದು. ಮತ್ತೆ ಇಲ್ಲಿ ಒಳಗಡೆ ಇರೋ ಗಡಿಯಾರಗಳಲ್ಲೂ ಸೇಮ್ ಅದೇ ರೀತಿ ಟೈಮ್ ಇದೆ, ಅಂದರೆ ಎಲ್ಲ ಪರ್ಫೆಕ್ಟ್ ಕಂಡೀಷನಲ್ಲೇ ನಡೀತಾ ಇದೆ. ಇದೆಲ್ಲ ನಾನು ಜೋಡ್ತಿರೋ ಆ್ಯಂಟಿಕ್ ಐಟಮ್ಗಳು, ಇದೆಲ್ಲ ಒಂದೊಂದಾಗಿ ಒಂದೊಂದು ದಿನ ನಾನು ತೋರಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲ. ಈಗೆಲ್ಲ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಇದಾಗೋಗಿದೆ, ಎಲ್ಲ ಜೋಡಿಸಿಲ್ಲ ನೀಟಾಗಿ. ಅಂದರೆ ಅಷ್ಟು ಬಿಡುವಿರಲ್ಲ ನನಗೆ, ನಾನು ವರ್ಕ್ಶಾಪಲ್ಲಿ ಕೆಲಸ ಮಾಡಿಕೊಂಡು ಇದು ನನಗೊಂದು ಶೋಕಿ ಥರ ಅಲ್ವಾ, ಇದರಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಇದರಲ್ಲಿ.
ಡೇ ಟೈಮಲ್ಲೆಲ್ಲ ವರ್ಕ್ ಇರುತ್ತೆ, ವರ್ಕಲ್ಲಿ ಬಿಸಿ ಇರ್ತೀವಿ. ಇದು ಈಗ ಸ್ವಲ್ಪ ದಿನ ಮುಂಚೆ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಸ್ಟ್ಯಾಚ್ಯೂ, ಚೆನ್ನಾಗಿದೆ ಅಲ್ಲ, ಒಂದು ಫೀಲಿಂಗ್ ಇದೆ ಇದರಲ್ಲಿ. ಆ ಕುದುರೆನೂ ಅಳ್ತಾ ಇದೆ, ಅದಕ್ಕೆ ಒಂದು ಮಗು ತಪ್ಪಿಕೊಂಡಿದೆ, ಒಂದು ಫೀಲಿಂಗ್ ಇದೆ. ಅದು ನನಗೆ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ತಗೊಬಂದಿಟ್ಟೆ. ಕಡೆಯದಾಗಿ ಹೇಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ? ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹೊಸ ಸ್ನೇಹಿತರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ಬರೋ ಈ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಹಾಗೆ ಸ್ನೇಹಿತರೆ ನೀವೆಲ್ಲ ತೋರಿಸ್ತಾರೋ ಪ್ರೀತಿಯಿಂದ ನಾವು ಖುಷಿಯಾಗಿದ್ದೀವಿ. ಇದೇ ರೀತಿ ಮುಂದೇನು ಪ್ರೀತಿ ತೋರಿಸ್ತಾ ಇದ್ರೆ ನಮಗೆ ಒಳ್ಳೆ ವಿಡಿಯೋ ಮಾಡೋ ಪ್ರೋತ್ಸಾಹ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಹ್ಯಾಪಿ ಕಲೆಕ್ಷನ್.